ಮಕ್ಕಳೇ ಇರದ ದಂಪತಿ ಯಾವ್ದಾದ್ರೂ ಬೇರೆ ಮಕ್ಕಳನ್ನ ದತ್ತು ತಗೊಳ್ತಾರೆ. ಅದೇ ಪೇರೆಂಟ್ಸ್ ಇಲ್ದೆ ಇರೋಂತ ಮಕ್ಕಳು ಅಂದ್ರೆ ಅನಾಥರು ಒಬ್ಬ ಅಪ್ಪ ಅಮ್ಮನನ್ನ ದತ್ತು ತಗೊಂಡ್ರೆ ಹೇಗಿರುತ್ತೆ? ಒಂಥರ ಚೆನ್ನಾಗಿರುತ್ತಲ್ವಾ? ಇದೇ ಪಾಯಿಂಟ್ ಮೇಲೆ ಹಿಂದಿ ಸಿನಿಮಾ ಒಂದು ತಯಾರಾಗಿದೆ ಮತ್ತು ಸಿನಿಮಾ ತುಂಬಾ ಚೆನ್ನಾಗಿ ಕೂಡ ಇದೆ. ಆ ಸಿನಿಮಾದ ಹೆಸರು ಹಮ್ ದೋ ಹಮಾರೆ ದೋ. ಕಾಮಿಡಿಯಲ್ಲಿ ಸಾಗುವಂತಹ ಈ ಬ್ಯೂಟಿಫುಲ್ ಸಿನಿಮಾವನ್ನ ಹಾಟ್ ಸ್ಟಾರ್ ನಲ್ಲಿ ರಿಲೀಸ್ ಮಾಡಲಾಗಿದೆ. ಈ ಸಿನಿಮಾ ಬಾಲ್ ಪ್ರೇಮಿ ಅನ್ನೋ ಒಬ್ಬ ಹುಡುಗನಿಂದ ಶುರುವಾಗ್ತಾ ಹೋಗುತ್ತೆ. ಬಾಲ್ ಪ್ರೇಮಿ ಒಬ್ಬ ಅನಾಥ. ಆ ಹುಡುಗ ಪುರುಷೋತ್ತಮ್ ಅನ್ನೋ ವ್ಯಕ್ತಿ ನಡೆಸ್ತಾ ಇರುವಂತಹ ಡಾಬಾದಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ. ಜೊತೆಗೆ ಪುರುಷೋತ್ತಮ್ ಕೂಡ ಒಬ್ಬಂಟಿ. ಒಂದ್ಸಾರಿ ಒಬ್ಬ ಲೇಡಿ ತನ್ನ ಫ್ಯಾಮಿಲಿ ಜೊತೆ ಅಲ್ಲಿದ್ದ ಡಾಬಾಗೆ ಹೋಗ್ತಾಳೆ. ಆಕೆಯನ್ನ ನೋಡಿದ ತಕ್ಷಣ ಡಾಬಾದಲ್ಲಿದ್ದಂತಹ ಪುರುಷೋತ್ತಮ್ ಅವಳಿಗೆ ಕಾಣಿಸದ ಹಾಗೆ ಅಡಗಿಕೊಳ್ತಾನೆ. ದೀಪ್ತಿ ಅನ್ನೋ ಆಕೆ ಬಾಲ್ ಪ್ರೇಮಿ ಅನ್ನೋ ಹುಡುಗನನ್ನ ಕರೆದು ಅವನ ಹೆಸರನ್ನ ಕೇಳ್ತಾಳೆ. ಅದಕ್ಕೆ ಆ ಹುಡುಗ ಬಾಲ್ ಪ್ರೇಮಿ ನನ್ನ ಹೆಸರು ಅಂತಲೂ ಮತ್ತು ಇದನ್ನ ನಮ್ಮ ಡಾಬಾದ ಓನರ್ ಇಟ್ರು ಅಂತ ಹೇಳ್ತಾನೆ. ಅದಕ್ಕೆ ಆ ಲೇಡಿ ಈ ಹೆಸರು ನಿನ್ಗೆ ಯಾಕೋ ಸೂಟ್ ಆಗ್ತಾ ಇಲ್ಲ, ಇದನ್ನ ಚೇಂಜ್ ಮಾಡಿ ಬೇರೆ ಏನಾದರೂ ಹೆಸರು ಇಟ್ಕೋ ಅಂತ ಹೇಳ್ತಾಳೆ. ಜೊತೆಗೆ ಆಕೆ ಹೋಗ್ಬೇಕಾದ್ರೆ ಪ್ರೀತಿಯಿಂದ ಒಂದಷ್ಟು ದುಡ್ಡನ್ನು ಕೊಟ್ಟು ಅಲ್ಲಿಂದ ಹೋಗ್ತಾಳೆ. ಹುಡುಗ ತುಂಬ ಯೋಚನೆ ಮಾಡ್ತಾನೆ. ಆ ನಂತರ ಧ್ರುವ್ ಅನ್ನೋ ಹೆಸರನ್ನ ಇಟ್ಕೊಳ್ತಾನೆ. ನನಗೂ ಕೂಡ ಒಂದು ಫ್ಯಾಮಿಲಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಾ ಬಾಧೆ ಪಡ್ತಾ ಇರ್ತಾನೆ. ಆಗ ಡಾಬಾದ ಮಾಲೀಕ ಪುರುಷೋತ್ತಮ್ ಒಂದು ಸಲಹೆ ಕೊಡ್ತಾನೆ. ನೀನು ತುಂಬ ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸ ಹುಡ್ಕೊಂಡು ಒಂದು ಬ್ಯೂಟಿಫುಲ್ ಆಗಿರೋ ಹುಡುಗಿಯನ್ನು ನೋಡಿ ಮದುವೆ ಮಾಡ್ಕೋ, ನಿನ್ನ ಫ್ಯಾಮಿಲಿಯನ್ನು ನೀನೇ ಹೊಸದಾಗಿ ಕ್ರಿಯೇಟ್ ಮಾಡ್ಕೋ ಅಂತ ಹೇಳ್ತಾನೆ. ಆ ಮಾತು ಧ್ರುವ್ಗೆ ಸರಿ ಅನಿಸುತ್ತೆ. ಹಾಗಾಗಿ ಅವನು ಈ ಡಾಬಾದಲ್ಲೇ ನಾನಿದ್ರೆ ಓದೋದಕ್ಕಾಗಲ್ಲ ಅಂದ್ಕೊಂಡು ಆ ಡಾಬಾವನ್ನು ಬಿಟ್ಟು ಓಡೋಗ್ತಾನೆ. ಸುಮಾರು ವರ್ಷಗಳು ಕಳೆದು ಹೋಗುತ್ತೆ. ಧ್ರುವ್ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಕೆಲಸ ಮಾಡ್ತಾ ಮಾಡ್ತಾನೆ ಜಾದೂಗಾರ ಅನ್ನೋ ಆ್ಯಪ್ ಅನ್ನು ಕ್ರಿಯೇಟ್ ಮಾಡಿ ಸೆನ್ಸೇಷನಲ್ ಎಂಟರ್ಪ್ರೈನರ್ ಅನ್ನೋ ಹೆಸರನ್ನು ಕೂಡ ಸಂಪಾದಿಸ್ತಾನೆ. ಇನ್ನು ಆ ಆ್ಯಪ್ ಅನ್ನು ಲಾಂಚ್ ಮಾಡೋ ಸಮಯದಲ್ಲಿ ಆನ್ಯಾ ಅನ್ನೋಂತಹ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಇಬ್ಬರು ಖುಷಿಯಾಗಿ ಮಾತಾಡತೊಡಗ್ತಾರೆ. ಇನ್ನು ಆನ್ಯಾ ಬಗ್ಗೆ ಹೇಳಬೇಕಂದ್ರೆ ಅವಳ ಪೇರೆಂಟ್ಸ್ ಅವಳು 7 ವರ್ಷದಲ್ಲಿರುವಾಗಲೇ ಆಕ್ಸಿಡೆಂಟ್ನಲ್ಲಿ ಸತ್ತೋಗಿರ್ತಾರೆ. ಹೀಗಾಗಿ ಅವಳು ತನ್ನ ಚಿಕ್ಕಪ್ಪನ ಮನೆಯಲ್ಲೇ ಬೆಳೆದಿರ್ತಾಳೆ. ಧ್ರುವ್ ಮತ್ತು ಆನ್ಯಾ ಆಕಸ್ಮಿಕವಾಗಿ ಕೆಲವಾರು ಕಡೆ ಮೀಟ್ ಆಗ್ತಾರೆ. ಒಬ್ರಿಗೊಬ್ರು ಮಾತಾಡತೊಡಗ್ತಾರೆ. ಧ್ರುವ್ ಆನ್ಯಾಳನ್ನ ಲವ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದರೆ ಆನೆಗೆ ನಾನೊಂದು ಒಳ್ಳೆ ಫ್ಯಾಮಿಲಿಯನ್ನ ಸೇರ್ಕೊಳ್ಬೇಕು, ಒಳ್ಳೆ ಫ್ಯಾಮಿಲಿಯಲ್ಲಿ ಇರುವಂಥ ಹುಡುಗನನ್ನೇ ಮದುವೆ ಆಗಬೇಕು ಅನ್ನೋ ಆಸೆ ಇರುತ್ತೆ. ಅದನ್ನು ಅವನ ಹತ್ರ ಹೇಳ್ಕೊಳ್ತಾಳೆ ಕೂಡ. ಈ ವಿಷಯ ತಿಳಿಯುತ್ತಾಳೆ ಧ್ರುವ್ ಸ್ವಲ್ಪ ನಿರಾಶನಾಗ್ತಾನೆ. ಆದರೂ ತಕ್ಷಣ ಅವನು ನನ್ನ ಪೇರೆಂಟ್ಸ್ ಯಾವಾಗಲೂ ಕೂಡ ಬಿಸ್ನೆಸ್ ಮೇಲೆ ಟ್ರಾವೆಲಿಂಗ್ ಮಾಡ್ತಾನೆ ಇರ್ತಾರೆ ಅಂತ ಹೇಳ್ತಾನೆ. ಧ್ರುವ್ ಅವಳಿಗೆ ಬೇರೆ ದಾರಿ ಇಲ್ಲದೆ ಸುಳ್ಳು ಹೇಳ್ತಾನೆ. ಮತ್ತೊಂದು ಕಡೆ ಆನ್ಯಾ ಚಿಕ್ಕಪ್ಪ ಸಂಜೀವ್ ಆನ್ಯಾಗೋಸ್ಕರ ಸಂಬಂಧಗಳನ್ನು ಹುಡುಕತೊಡಗಿರ್ತಾರೆ. ಆ ನಂತರ ಧ್ರುವ್ ಆನ್ಯಾಗೆ ಪ್ರಪೋಸ್ ಮಾಡ್ತಾನೆ. ಆನ್ಯಾ ಅವನನ್ನು ಒಪ್ಕೊಳ್ತಾಳೆ ಮತ್ತು ನಿನ್ನ ಪೇರೆಂಟ್ಸನ್ನು ಕರೆದುಕೊಂಡು ನಮ್ಮ ಮನೆಗೆ ಬಾ ಅಂತ ಹೇಳ್ತಾಳೆ. ನಮ್ಮಿಬ್ಬರ ಮದುವೆ ಬಗ್ಗೆ ಅವರೇ ಮಾತಾಡ್ಕೊಳ್ಳಿ ಅಂತ ಹೇಳ್ತಾಳೆ. ಆ ನಂತರ ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಹಾಗಾಗಿ ಅವನು ತನ್ನ ಫ್ರೆಂಡ್ ಸಂದೀಪ್ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡತೊಡಗ್ತಾನೆ. ಆಗ ಸಂದೀಪ್ ಧ್ರುವನನ್ನು ಮದುವೆಗಳಿಗೆ ಪ್ರೋಗ್ರಾಮ್ಗಳಿಗೆ ಪಾತ್ರೆಗಳನ್ನು ಸಪ್ಲೈ ಮಾಡುವಂತಹ ಡೀಲರ್ ಹತ್ರ ಕರ್ಕೊಂಡು ಹೋಗ್ತಾನೆ. ಇನ್ನು ಆತ ಬರೀ ಪಾತ್ರೆ ಸಾಮಾನುಗಳನ್ನು ಮಾತ್ರ ಬಾಡಿಗೆ ಕೊಡಲ್ಲ, ಬಂಧುಗಳು ನೆಂಟರಿಷ್ಟರು ಜನರನ್ನು ಕೂಡ ಬಾಡಿಗೆಗೆ ಕಳಿಸ್ಕೊಡ್ತಾ ಇರ್ತಾನೆ. ಆದರೆ ಅಲ್ಲಿದ್ದವರು ಯಾರೂ ಕೂಡ ಧ್ರುವ್ಗೆ ಇಷ್ಟ ಆಗಲ್ಲ. ಸರಿ, ಈಗೇನು ಮಾಡೋದು ಅಂತ ಆಲೋಚನೆ ಮಾಡ್ತಾ ಇದ್ದ ಸಮಯದಲ್ಲಿ ತಾನು ಚಿಕ್ಕ ವಯಸ್ಸಿನಲ್ಲಿದ್ದಂತಹ ಡಾಬಾ ಮಾಲೀಕ ಪುರುಷೋತ್ತಮ್ ನೆನಪಾಗ್ತಾರೆ. ಇದಾದ ನಂತರ ಧ್ರುವ್ ಮತ್ತು ಸಂದೀಪ್ ಇಬ್ಬರು ಕೂಡ ಪುರುಷೋತ್ತಮನ್ನ ಮೀಟ್ ಮಾಡ್ತಾರೆ. ನಾನು ಮತ್ತು ಅನ್ಯ ಮದುವೆಯಾಗಿವರೆಗೂ ಫಾದರ್ ಥರ ಆ್ಯಕ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ಆದರೆ ಪುರುಷೋತ್ತಮ್ ತಂದೆಯಾಗಿ ನಟಿಸೋದಕ್ಕೆ ಒಪ್ಕೊಳ್ಳೋದಿಲ್ಲ. ಜೊತೆಗೆ ಅವನಿಗೆ ಧ್ರುವ್ ಮೇಲೆ ಸಿಟ್ಟು ಕೂಡ ಇರುತ್ತೆ. ಯಾಕಂದರೆ ಹುಡುಗನಾಗಿದ್ದಾಗ ಧ್ರುವ್ ಅವನಿಗೆ ಏನನ್ನೂ ಕೂಡ ಹೇಳದೆ ಡಾಬಾವನ್ನು ಬಿಟ್ಟು ಓಡೋಗಿರ್ತಾನೆ. ಆ ಸಿಟ್ಟು ಬಾಲಪ್ರೇಮಿಯಾಗಿದ್ದಂಥ ಹುಡುಗನ ಮೇಲೆ ಇನ್ನೂ ಇರುತ್ತೆ. ಇವರಿಬ್ಬರು ನಿರಾಸೆಯಿಂದ ವಾಪಸ್ ಹೋಗ್ತಾ ಇರಬೇಕಾದ್ರೆ ಪುರುಷೋತ್ತಮ್ನ ಫ್ರೆಂಡ್ ಅವರನ್ನು ಕರೆದು ಒಂದು ವಿಷಯ ತಿಳಿಸ್ತಾನೆ. ಪುರುಷೋತ್ತಮ್ಗೆ ಕಾಲೇಜ್ ಡೇಸಲ್ಲಿ ದೀಪ್ತಿ ಅನ್ನೋ ಹುಡುಗಿಯನ್ನು ಲವ್ ಮಾಡಿದ್ದ ಅಂತಲೂ, ಅವಳು ಬೇರೊಬ್ಬನನ್ನು ಮದುವೆಯಾದ ನಂತರ ಈತ ಮದುವೆಯಾಗದೆ ಹಾಗೆ ಉಳಿದುಬಿಟ್ಟ ಅಂತಲೂ ತಿಳಿಸ್ತಾರೆ. ನೆಕ್ಸ್ಟ್ ಧ್ರುವ್ ಮತ್ತು ಸಂದೀಪ್ ಇಬ್ಬರು ಕೂಡ ದೀಪ್ತಿ ಕಶ್ಯಪ್ ಮನೆಗೆ ಹೋಗ್ತಾರೆ ಮತ್ತು ವಿಷಯವನ್ನು ತಿಳಿಸ್ತಾರೆ. ನಾನು ಮದುವೆಯಾಗೋವರೆಗೂ ನೀವು ನನಗೆ ಮದರ್ ಆಗಿ ಆ್ಯಕ್ಟ್ ಮಾಡಬೇಕಂತಲೂ ಕೇಳ್ಕೊಳ್ತಾರೆ. ಆಗ ಆಕೆ ಫಾದರ್ ಆಗಿ ಯಾರಿರ್ತಾರೆ ಅಂತ ಕೇಳ್ತಾಳೆ. ಅದಕ್ಕೆ ಇವರು ನಿಮ್ಮ ಕಾಲೇಜ್ ಡೇಸ್ ಫ್ರೆಂಡ್ ಪುರುಷೋತ್ತಮ್ ನಿಮಗೆ ಪೇರ್ ಆಗಿರ್ತಾರೆ ಅಂತ ಹೇಳ್ತಾರೆ. ಇದನ್ನು ಕೇಳಿದ ತಕ್ಷಣ ದೀಪ್ತಿ ಕಶ್ಯಪ್ ತುಂಬ ಸಿಟ್ಟಾಗ್ತಾರೆ, ಮನೆಯಿಂದ ಆಚೆ ಹೋಗುವಂತೆ ಬೈದು ಕಳಿಸ್ತಾರೆ. ಆದರೆ ಕೊನೆಯಲ್ಲಿ ಧ್ರುವ್ಗೆ ಒಂದು ವಿಚಾರ ಒಳಿಯುತ್ತೆ. ನಾನು ಚಿಕ್ಕ ಹುಡುಗನಾಗಿದ್ದಾಗ ನೀವು ನನಗೆ ಸಿಕ್ಕಿದ್ರಿ, ಬಾಲ್ ಪ್ರೇಮಿ ಅನ್ನೋ ಹೆಸರು ಚೆನ್ನಾಗಿಲ್ಲ, ಬೇರೆ ಯಾವುದಾದ್ರೂ ಹೆಸರು ಚೇಂಜ್ ಮಾಡ್ಕೋ ಅಂತ ಹೇಳಿದ್ರಿ ಅಂತ ಹೇಳ್ತಾನೆ. ಮತ್ತು ಈಗ ನಾನು ಧ್ರುವ್ ಅಂತ ಹೆಸರು ಚೇಂಜ್ ಮಾಡ್ಕೊಂಡಿದ್ದೀನಿ ಅಂತಲೂ ಆಕೆಗೆ ತಿಳಿಸ್ತಾನೆ. ಇದಾದ ನಂತರ ದೀಪ್ತಿ ಧ್ರುವ್ನ ತಾಯಿಯಾಗಿ ನಟಿಸೋದಕ್ಕೆ ಒಪ್ಕೊಳ್ತಾರೆ. ಸದ್ಯ ಆಕೆ ಒಬ್ಬಂಟಿಯಾಗಿ ಬದುಕ್ತಾ ಇರ್ತಾಳೆ. ಯಾಕಂದರೆ ತನ್ನ ಪ್ರೀತಿಯ ಮುದ್ದು ಮಗ ಲಿಂಡಾ ಅನ್ನೋ ಇಂಗ್ಲಿಷ್ ಹುಡುಗಿಯನ್ನು ಮದುವೆ ಆಗ್ತೀನಿ ಅಂತ ಹೇಳಿದಾಗ ಅದನ್ನು ದೀಪ್ತಿ ಮತ್ತು ಕಶ್ಯಪ್ ವಿರೋಧಿಸಿರ್ತಾರೆ. ಇದರಿಂದಾಗಿ ಆತ ಅಮೆರಿಕಕ್ಕೆ ಹೋಗಿ ಅವಳನ್ನೇ ಮದುವೆಯಾಗಿ ಅಲ್ಲೇ ಇದ್ಬಿಟ್ಟಿರ್ತಾನೆ. ಇದಾದ ಕೆಲವು ವರ್ಷಗಳಲ್ಲೇ ಮಿಸ್ಟರ್ ಕಶ್ಯಪ್ ಕೂಡ ತೀರಿ ಹೋಗ್ತಾರೆ. ಹೀಗಾಗಿ ಆಕೆ ಒಬ್ಬಂಟಿಯಾಗಿ ಆ ಮನೆಯಲ್ಲಿ ಬದುಕ್ತಾ ಇರ್ತಾಳೆ. ಹೀಗೆ ಏನೋ ಒಂದು ಪ್ಲಾನನ್ನು ವರ್ಕೌಟ್ ಮಾಡಿ ಧ್ರುವ್ ದೀಪ್ತಿ ಕಶ್ಯಪ್ ಮತ್ತು ಪುರುಷೋತ್ತಮ್ ಅವರನ್ನು ತನ್ನ ಪೇರೆಂಟ್ಸ್ ಅಂತ ಹೇಳಿ ಅನ್ಯಾಳ ಚಿಕ್ಕಪ್ಪನ ಮನೆಗೆ ಹೋಗ್ತಾರೆ.
ಈ ಸಂದರ್ಭದಲ್ಲಿ ಪುರುಷೋತ್ತಮ್ ವರ್ತನೆ ಸ್ವಲ್ಪ ವಿಚಿತ್ರ ಅನಿಸಿದ್ರು ಕೂಡ ಸಂಜೀವ್ ಅವರಿಬ್ಬರ ಮದುವೆಗೆ ಒಪ್ಕೊಳ್ತಾನೆ. ಮತ್ತೊಂದು ಕಡೆ ಹಳೆಯ ಪ್ರೇಮ ಹೊಸದಾಗಿ ಚಿಗುರೋದಿಕ್ಕೆ ಶುರುವಾಗಿರುತ್ತೆ. ಧ್ರುವ್ ಮತ್ತು ಅನ್ಯ ಮದುವೆ ಆಗುವಷ್ಟರಲ್ಲಿ ನಾನು ಮತ್ತು ದೀಪ್ತಿ ಮದುವೆಯಾಗಿ ಬಿಡಬೇಕು ಅಂತ ಆಲೋಚಿಸ್ತಾ ಇರ್ತಾನೆ. ಅದಕ್ಕಾಗಿ ಟ್ರೈ ಕೂಡ ಮಾಡ್ತಿರ್ತಾನೆ. ಆದರೆ ದೀಪ್ತಿ ಕಶ್ಯಪ್ ಮಾತ್ರ ಅವನನ್ನು ಅಕ್ಸೆಪ್ಟ್ ಮಾಡಲ್ಲ. ಯಾಕಂದರೆ ಸುಮಾರು 30 ವರ್ಷಗಳ ಹಿಂದೆ ಇವರಿಬ್ಬರು ಕೂಡ ಕಾಲೇಜ್ ಡೇಸಲ್ಲಿ ಲವರ್ಸು, ಇಬ್ಬರು ಒಬ್ಬರನ್ನೊಬ್ಬರು ತುಂಬ ಲವ್ ಮಾಡ್ತಿರ್ತಾರೆ. ಆದರೆ ಇವರಿಬ್ಬರ ಪ್ರೇಮವನ್ನು ಅವರವರ ಪೇರೆಂಟ್ಸ್ ಒಪ್ಕೊಳ್ಳೋದಿಲ್ಲ. ಹೀಗಾಗಿ ಅವರಿಬ್ಬರು ಓಡೋಗಿ ಮದುವೆಯಾಗಿಬಿಡೋಣ ಅಂತ ಡಿಸೈಡ್ ಮಾಡ್ತಾರೆ. ದೀಪ್ತಿ ಮನೆ ಬಿಟ್ಟು ರೈಲ್ವೆ ಸ್ಟೇಷನ್ನಲ್ಲಿ ಪುರುಷೋತ್ತಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾಳೆ. ಆದರೆ ಪುರುಷೋತ್ತಮ್ ಕೊನೆ ಕ್ಷಣದಲ್ಲಿ ಭಯಪಡ್ತಾನೆ, ಸ್ಟೇಷನ್ಗೆ ಹೋಗದೆ ಮನೆಯಲ್ಲಿ ಇದ್ಬಿಡ್ತಾನೆ. ಆನಂತರ ದೀಪ್ತಿಗೆ ಬೇರೆ ವ್ಯಕ್ತಿಯೊಂದಿಗೆ ಮದುವೆಯಾಗುತ್ತೆ. ಪುರುಷೋತ್ತಮ್ ಆ ದಿನ ಮಾಡಿದಂಥ ತಪ್ಪಿಗೆ ಇವತ್ತು ಕೂಡ ಪಶ್ಚಾತ್ತಾಪ ಪಡ್ತಾನೇ ಇದ್ದಾನೆ. ನಾನು ಹಾಗೆ ಮಾಡಬಾರ್ದಿತ್ತು, ಒಂದು ವೇಳೆ ನಾನು ಅವತ್ತು ಅವಳ ಜೊತೆ ಹೋಗಿದ್ರೆ ನಂದು ಒಂದು ಫ್ಯಾಮಿಲಿ ಇರೋದು ಅಂತ ಅಂದ್ಕೊಳ್ತಾ ಇರ್ತಾನೆ. ಧ್ರುವ್ ಮತ್ತು ಆನ್ಯ ಮದುವೆಯ ಓಡಾಟದಲ್ಲಿ ದೀಪ್ತಿ ಕಶ್ಯಪ್ಗೆ ಒಂದು ವಿಷಯ ತಿಳಿಯುತ್ತೆ, ಪುರುಷೋತ್ತಮ್ ಈಗಲೂ ಕೂಡ ನನ್ನನ್ನು ಲವ್ ಮಾಡ್ತಿದ್ದಾನೆ ಅಂತ. ಆನಂತರ ಅವಳು ಆಗಿನ ಪುರುಷೋತ್ತಮ್ನ ತಪ್ಪನ್ನು ಕ್ಷಮಿಸ್ತಾಳೆ, ಇಬ್ಬರು ಕೂಡ ಜೊತೆಯಾಗ್ತಾರೆ. ಧ್ರುವ್ ನಮ್ಮ ಸ್ವಂತ ಮಗನಾಗದೆ ಹೋದರೂ ಕೂಡ ಅವನ ನಮ್ಮ ಮೇಲೆ ತೋರಿಸ್ತಾ ಇರೋ ಪ್ರೀತಿಗೆ ತುಂಬ ಸಂತೋಷ ಪಡ್ತಾರೆ. ಆ್ಯಂಡ್ ಕೊನೆವರೆಗೂ ನಾವು ಧ್ರುವ್ಗೆ ಅಪ್ಪ ಅಮ್ಮಗೆ ಇದ್ಬಿಡೋಣ ಅಂತ ಅಂದ್ಕೊಳ್ತಾರೆ. ಅವರಿಬ್ಬರ ಈ ನಿರ್ಣಯವನ್ನು ಕೇಳಿ ಧ್ರುವ್ ಕೂಡ ತುಂಬ ಖುಷಿಯಾಗ್ತಾನೆ. ಅವರಿಬ್ಬರಲ್ಲಿ ಇವನು ತನ್ನ ತಂದೆ ತಾಯಿಯ ಪ್ರೀತಿಯನ್ನು ಕಂಡುಕೊಳ್ತಾನೆ. ಇಷ್ಟು ದಿನ ಅನಾಥನಾಗಿ ಬದುಕ್ತಾ ಇದ್ದಂಥ ನನಗೆ ಈಗ ಅಪ್ಪ ಅಮ್ಮ ಸಿಕ್ಕಿದ್ದಾರೆ. ಮತ್ತೊಂದು ಕಡೆ ಅವನು ಲಾಂಚ್ ಮಾಡಿದ ಜಾದುಗಾರ್ ಆ್ಯಪ್ ಕೂಡ ತುಂಬ ಸಕ್ಸಸ್ಫುಲ್ ಆಗುತ್ತೆ. ಒಂದ್ಸಾರಿ ದೀಪ್ತಿ ಕಶ್ಯಪ್ ಧ್ರುವ್ಗೆ ಹೇಳ್ತಾಳೆ, ಬರೀ ಸುಳ್ಳುಗಳ ಮೇಲೆ ಸುಳ್ಳುಗಳು ಹೇಳ್ತಾ ನಾವು ಒಂದು ಸಂಬಂಧವನ್ನು ಕೊನೆವರೆಗೂ ತಗೊಂಡೋಗೋದಕ್ಕಾಗಲ್ಲ, ಹಾಗಾಗಿ ಸತ್ಯ ಹೇಳಿಬಿಡು ಅಂತ ಧ್ರುವ್ಗೆ ಹೇಳ್ತಾಳೆ. ಧ್ರುವ್ ಆಯ್ತು ಎನ್ನುವಂತೆ ನಗ್ತಾನೆ. ಎಲ್ಲವೂ ಕೂಡ ಸರಿಯಾಗಿ ನಡೀತಾ ಇರುವಂಥ ಸಮಯದಲ್ಲೇ ಸಂಗೀತ್ ಪ್ರೋಗ್ರಾಮ್ ನಡೀತಾ ಇರುವಂಥ ದಿನ ಪುರುಷೋತ್ತಮ್ ಮತ್ತು ದೀಪ್ತಿ ಧ್ರುವ್ನ ಪೇರೆಂಟ್ಸ್ ಅಲ್ಲ ಅಂತ ಎಲ್ಲರಿಗೂ ಕೂಡ ಗೊತ್ತಾಗೋಗುತ್ತೆ. ಧ್ರುವ್ ನಮ್ಮೆಲ್ಲರಿಗೂ ಕೂಡ ಮೋಸ ಮಾಡ್ದ ಅಂತ ಹೇಳಿ ಅನ್ಯಳ ಚಿಕ್ಕಪ್ಪ ಸಂಜೀವ್ ಮದುವೆಯನ್ನು ಕ್ಯಾನ್ಸಲ್ ಮಾಡ್ತಾರೆ. ಆಗ ಧ್ರುವ್ ಸಂಜೀವ್ ಜೊತೆ ನಾನು ಅವರಿಬ್ಬರಿಗೂ ಕೂಡ ಹುಟ್ಟದೆ ಹೋಗಿರ್ಬೋದು, ಆದರೆ ಈಗ ಅವರಿಬ್ಬರೇ ನನ್ನ ಪೇರೆಂಟ್ಸ್, ಯಾಕೆ ಮಕ್ಕಳಿಲ್ದವರು ಮಕ್ಕಳನ್ನು ದತ್ತು ತಗೊಳ್ತಾ ಇಲ್ವಾ, ಹಾಗೇನೆ ನಾನು ಪೇರೆಂಟ್ಸನ್ನು ದತ್ತು ತಗೊಂಡೆ, ಹಾಗಾಗಿ ಇದು ಮೋಸ ಹೇಗಾಗುತ್ತೆ ಅಂತ ಕೇಳ್ತಾನೆ. ಆದರೆ ಸಂಜೀವ್ ಅದೇನನ್ನು ಕೂಡ ಕೇಳಿಸ್ಕೊಳ್ಳದೆ ಅನ್ಯಳನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ನಂತರ ಆನ್ಯಗೋಸ್ಕರ ಹಲವಾರು ಸಂಬಂಧಗಳನ್ನು ಹುಡುಕತೊಡಗ್ತಾನೆ. ಆನ್ಯ ಕೂಡ ಧ್ರುವ್ ನನ್ನನ್ನು ಮೋಸ ಮಾಡ್ದ ಅಂತಲೇ ಅಂದ್ಕೊಳ್ತಾ ಇರ್ತಾಳೆ. ಆದರೆ ಪುರುಷೋತ್ತಮ್ ಮತ್ತು ದೀಪ್ತಿ ಬಗ್ಗೆ ತಿಳ್ಕೊಂಡು ತನ್ನ ಸಂತೋಷಕ್ಕೋಸ್ಕರನೇ ಧ್ರುವ್ ಅವರಿಬ್ಬರನ್ನು ಕೂಡ ಕರ್ಕೊಂಡು ಬಂದ ಅಂತ ಅರ್ಥ ಮಾಡ್ಕೊಳ್ತಾಳೆ. ಆನಂತರ ಪುರುಷೋತ್ತಮ್ ಮತ್ತು ದೀಪ್ತಿ ಸಂಜೀವ್ ಮನೆಗೆ ಹೋಗ್ತಾರೆ. ನಮ್ಮಿಬ್ಬರ ಕಾರಣದಿಂದ ಧ್ರುವ್ ಮತ್ತು ಅನ್ಯ ಅವರಿಬ್ಬರನ್ನು ಕೂಡ ದೂರ ಮಾಡಬೇಡಿ ಅಂತ ಕೇಳ್ಕೊಳ್ತಾರೆ. ಆದರೆ ಸಂಜೀವ್ ಮಾತ್ರ ಅನ್ಯ ಮದುವೆಯನ್ನು ಈಗಾಗಲೇ ಬೇರೆ ವ್ಯಕ್ತಿ ಜೊತೆ ಫಿಕ್ಸ್ ಮಾಡಿ ಮ್ಯಾರೇಜ್ ಕಾರ್ಡನ್ನು ಅವರಿಬ್ಬರ ಕೈಗಿಡ್ತಾನೆ. ಆದರೆ ಅನ್ಯ ನಾನು ಧ್ರುವನೇ ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ. ಫ್ಯಾಮಿಲಿ ಅಂದರೆ ರಕ್ತ ಹಂಚ್ಕೊಂಡು ಹುಟ್ಟಿದಂಥವರು ಒಟ್ಟಾಗಿ ಬದುಕೋದೇನೂ ಅಲ್ಲ, ಪ್ರೀತಿಯನ್ನು ಹಂಚ್ಕೊಂಡು ಜೊತೆಯಲ್ಲಿ ಬದುಕೋದು ಅಂತಾಳೆ. ಇದಕ್ಕೆ ಸಂಜೀವ್ ಮಗಳು ಕೂಡ ಅನ್ಯಗೆ ಸಪೋರ್ಟ್ ಮಾಡ್ತಾಳೆ. ಆನಂತರ ಸಂಜೀವ್ ರಿಯಲೈಸ್ ಆಗ್ತಾನೆ, ಅವರಿಬ್ಬರ ಮದುವೆಗೆ ಒಪ್ಕೊಳ್ತಾನೆ. ಹೀಗೆ ಧ್ರುವ್ ಮತ್ತು ಅನ್ಯಳ ಮದುವೆ ಗ್ರ್ಯಾಂಡಾಗಿ ನಡೆಯುತ್ತೆ. ಒಬ್ಬಂಟಿಯಾಗಿದ್ದ ಅನಾಥನಾಗಿದ್ದಂಥ ಧ್ರುವ್ ತನಗಂತ ಒಂದು ಫ್ಯಾಮಿಲಿ ಇರಬೇಕಂತಲೂ ಆಲೋಚಿಸಿ ಚೆನ್ನಾಗಿ ಓದಿ ಒಂದು ಒಳ್ಳೆ ಉದ್ಯೋಗವನ್ನು ಮಾಡತೊಡಗ್ತಾನೆ. ಆನಂತರ ಅನ್ಯಾಳನ್ನು ಲವ್ ಮಾಡಿ ಮದುವೆಯಾಗಬೇಕು ಅಂದ್ಕೊಳ್ತಾನೆ. ನಂತರ ಆ ಮದುವೆಯಿಂದ ತನಗಾಗಿ ಒಂದು ಫ್ಯಾಮಿಲಿಯನ್ನು ಕ್ರಿಯೇಟ್ ಮಾಡಿಕೊಳ್ತಾನೆ. ಹೀಗೆ ನಾವಿಬ್ಬರು ನಮಗಿಬ್ಬರು ಮೂವಿ ಎಂಡ್ ಆಗುತ್ತೆ.